ಸಾಕಷ್ಟು ರಾಜಕೀಯ ವಲಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದಂತ ಸ್ಯಾಂಟ್ರೋ ರವಿಯ ಬಂಧನ ಕೊನೆಗೂ ಆಗಿದೆ ಸುಮಾರು 11 ಕ್ಕೂ ಹೆಚ್ಚು ದಿನಗಳ ನಂತರ ಖಾಕಿ ಬಲೆಗೆ ಬಿದ್ದಿದ್ದಾನೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಸ್ಯಾಂಟ್ರೋ ರವಿ ರಾತ್ರೋರಾತ್ರಿ ರವಿಯನ್ನ ಕರ್ನಾಟಕಕ್ಕೆ ಕರೆತಂದಿದ್ದಾರೆ ಪೊಲೀಸರು ಮಾಧ್ಯಮಗಳ ಕಣ್ಣು ತಪ್ಪಿಸಿ ರವಿಯನ್ನ ಕರೆದೊಯ್ದಿದ್ದಾರೆ ಪೊಲೀಸ್ ಟೀಮ್ ಅಜ್ಞಾತ ಸ್ಥಳಕ್ಕೆ ಸ್ಯಾಂಟ್ರೋ ರವಿಯನ್ನ ಖಾಕಿ ಪಡೆ ಕರೆದುಕೊಂಡು ಹೋಗಿದೆ ರಾತ್ರೋರಾತ್ರಿ ಕರ್ನಾಟಕಕ್ಕೆ ಕರೆತರಲಾಗಿದೆ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಅಜ್ಞಾತ ಸ್ಥಳಕ್ಕೆ ರವಿ ಶಿಫ್ಟ್ ಆಗಿದ್ದಾರೆ ಅಧಿಕಾರಿಗಳ ಸೂಚನೆ ಮೇರೆಗೆ ಪೊಲೀಸರು ಕರೆದೊಯ್ದಿದ್ದಾರೆ ಅಜ್ಞಾತ ಸ್ಥಳದಲ್ಲಿ ಸ್ಯಾಂಟ್ರೋ ರವಿಯ ವಿಚಾರಣೆಯನ್ನ ಮಾಡಲಾಗುತ್ತಿದೆ ಖಾಕಿ ಬಲೆಗೆ ಬಿದ್ದಿದ್ದಾನೆ ಈಗ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಸ್ಯಾಂಟ್ರೋ ರವಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿತ್ತು ಅದು ಕೂಡ ಆತನ ಗೆಳೆಯ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಕೆಮಿ ರಾಮೋಜಿ ಇಂದಾಗಿ ಆತ ಬಲೆಗೆ ಬಿದ್ದಿದ್ದ ಈಗ ರಾತ್ರೋರಾತ್ರಿ ರವಿಯನ್ನ ಕರ್ನಾಟಕಕ್ಕೆ ಪೊಲೀಸರು ಕರೆದುಕೊಂಡು ಬಂದಿದ್ದಾರೆ ಜೊತೆಗೆ ಆತನನ್ನ ಅಜ್ಞಾತ ಸ್ಥಳದಲ್ಲಿ ಇರಿಸಿ ವಿಚಾರಣೆಯನ್ನ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ ಎಸಿಗಾಕ್ಲೆ ಒಂದು ವಿಶೇಷ ತಂಡವನ್ನ ಕೂಡ ಆತನ ಬಂಧನಕ್ಕೆ ಮಾಡಲಾಗಿತ್ತು ರಚನೆ ಮಾಡಲಾಗಿತ್ತು ಎಡಿಜಿಪಿ ಅಲೋಕ್ ಕುಮಾರ್ ಅವರು ಸ್ಯಾಂಟ್ರೋ ರವಿಯ ಬಂಧನದ ನಂತರ ಮಾಧ್ಯಮ ಗೋಷ್ಠಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಅವರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬನ್ನಿ ಕೇಳೋಣ ವಿಜಯನಗರ ಪೊಲೀಸ್ ಠಾಣೆ ದಾಖಲಾಗಿತ್ತು ಆನಂತರ ನಮ್ಮ ಮೈಸೂರು ಕಮಿಷನರ್ ಗಣೇಶ್ ಭಾನುವತ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಅವರು ಬೇರೆ ಬೇರೆ ಮಾಡಿಬಿಟ್ಟು ಅವರು ಬುಲೆಟ್ ತಂಡ ಅವರು ಮಾಡಿದ್ದಾರೆ ಅವರು ಮೊದಲೇ ನಮ್ಮ ರಾಜ್ಯದಲ್ಲಿ ಬಹಳ ಕಡೆ ಇವರು ಸಂಚರಿಸಿದ್ದಾರೆ ಸೆಂಟ್ರಲ್ ರವಿ ಬೇರೆ ಬೇರೆ ಜನರು ತಮ್ಮ ಕಾರ್ನಲ್ಲಿ ಆನಂತರ ಈ ರಾಜ್ಯ ಬಿಟ್ಟು ಯಾವಾಗ ನಾವು ಅವ್ರಿಗೆ ಹುಡುಕಾಡಲಿಕ್ಕೆ ನಾವು ಆರಂಭಿಸಿದ್ದೀವಿ ಆನಂತರ ಅವನು ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ ಅವನು ಕೇರಳ ರಾಜ್ಯ ಅವನು ತೆಲಂಗಾಣ ಕಡೆ ಕೂಡ ಒಂದು ಮೂಮೆಂಟ್ ಬಗ್ಗೆ ಮಾಹಿತಿ ಬಂತು ಆನಂತರ ಮಹಾರಾಷ್ಟ್ರ ಕಡೆ ಮಾಹಿತಿ ಬಂತು ಮತ್ತು ಕೊನೆಗೆ ನಮ್ಮ ಟೀಮ್ ಇದು ಎಲ್ಲ ಕಡೆ ನಾವು ಕಲಿಸಿದ್ದೀವಿ ನಮ್ಮ ಅಧಿಕಾರಿದ್ದಾರೆ ಅವರು ಕೂಡ ಬಹಳ ಸಮಾವೇಶಿದ್ದಾರೆ ಅದು ಬಿಟ್ಟು ಅಜರುದ್ದೀನ್ ಎನ್ ಆರ್ ಠಾಣೆದು ಠಾಣಾಧಿಕಾರಿ ಮತ್ತು ದಿವಾಕರ್ ನೆಟ್ಪಲ್ಲಿ ಠಾಣಾಧಿಕಾರಿ ಆನಂತರ ರಾಜು ಮತ್ತು ಈ ರೀತಿ 11 ಜನ ಸುಮಾರು ಮೈಸೂರು ನಗರದಿಂದ ಅಶೋಕ್ ನಾರಾಯಣ ಎಸ್ ಸಿ ಬಿ ಅವರು ಸಿ ಸಿ ಬಿ ಅವರು ಉಡುಪಿ ಜಿಲ್ಲೆ ಹೋಗಿ ಅವರು 2-3 ದಿವಸ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಆರೋಪಿ ಬಗ್ಗೆ ಅವರು ಹುಡುಕಾಡಿದ್ದಾರೆ ಆದರೆ ಅವನು ಕೂಡ ಯಾಕಂದರೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು 2005 ಸಲ ಅವನ ಮೇಲೆ ಗುಂಡಾಯಕ್ ಆಗಿದೆ ಅವನು ಅಷ್ಟು ಹೊಸವಾಗೂ ಇಲ್ಲ ಅವನಿಗೆ ಎಲ್ಲ ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡುವುದಕ್ಕೆ ನಮ್ಮ ಪ್ರತಿನಿಧಿ ರಾಮಂಜಿ ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ ರಾಮಂಜಿ ಈಗಾಗಲೇ ಆತನನ್ನ ಕರ್ನಾಟಕಕ್ಕೆ ಕರೆದುಕೊಂಡು ಬರಲಾಗಿದೆ ಮಾಧ್ಯಮದರ ಕಣ್ಣು ತಪ್ಪಿಸಿ ಪೊಲೀಸ್ ಟೀಮ್ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಲಾಗಿದೆ ಸದ್ಯಕ್ಕೆ ಏರ್ಪೋರ್ಟ್ನಿಂದ ಆತನನ್ನ ಎಲ್ಲಿಗೆ ಕರೆದುಕೊಂಡು ಹೋಗಲಾಗಿದೆ ಅನ್ನೋದ್ರೆ ಏನಾದರೂ ಸುಳಿವು ಇದೆಯಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವ ಡೀಟೇಲ್ಸ್ ಏನು ಎಸ್ ಲೀನಕ್ಕೆ ರಾಜ್ಯದ ಪ್ರಮುಖ ಪ್ರಕರಣದಲ್ಲಿ ಆರೋಪಿಯಾದಂತಹ ಸ್ಯಾಂಟೋ ರವಿಯನ್ನ ಒಂದು 11 ದಿನಗಳ ಬಳಿಕ ಒಂದು ರಾಜ್ಯದ ಪೊಲೀಸರು ಗುಜರಾತ್ನಲ್ಲಿ ನಿನ್ನೆ ಬಂಧನ ಮಾಡಿರುವಂತದ್ದು ಈ ಒಂದು ಬಂಧನ ಮಾಡಿದ ನಂತರ ನಿನ್ನೆ ರಾತ್ರಿ ಒಂದು 11:35 ಗುಜರಾತ್ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಪೊಲೀಸ್ ಅಧಿಕಾರಿಗಳ ತಂಡ ಒಂದು ಕರೆದುಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅಂತಂದ್ರೆ ನಿನ್ನೆ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒಂದು ಅಜ್ಞಾತ ಸ್ಥಳಕ್ಕೆ ಈ ಒಂದು ಸ್ಯಾಂಟ್ರೋ ರವಿಯನ್ನ ಒಂದು ರಹಸ್ಯವಾಗಿ ಮಾಧ್ಯಮಗಳ ಕಣ್ಣು ತಪ್ಪಿಸಿ ಒಂದು ರಹಸ್ಯವಾಗಿ ಒಂದು ಅಜ್ಞಾತ ಸ್ಥಳಕ್ಕೆ ಒಂದು ಸ್ಯಾಂಟ್ರೋ ರವಿಯನ್ನ ಶಿಫ್ಟ್ ಮಾಡಿರುವಂತದ್ದು ಏನಂತಂದ್ರೆ ಈ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಟರ್ಮಿನಲ್ ಅಲ್ಲಿ ಸಾಕಷ್ಟು ರೀತಿಯಾದಂತಹ ಭದ್ರತೆಯನ್ನ ಈ ಒಂದು ಸ್ಯಾಂಟ್ರೋ ರವಿಯನ್ನ ಕರೆತರುವಂತಹ ಪೊಲೀಸರಿಗೆ ಮತ್ತು ಆತನಿಗೆ ಒಂದು ಸಾಕಷ್ಟು ರೀತಿಯಾದಂತಹ ಟರ್ಮಿನಲ್ ಬಳಿ ಅಂದ್ರೆ ಎಲ್ಲಾ ಪ್ರಯಾಣಿಕರು ಹೋಗುವಂತ ಮತ್ತು ಬರುವಂತಹ ಒಂದು ಸ್ಥಳದಲ್ಲಿ ಒಂದು ಸಾಕಷ್ಟು ರೀತಿಯಾದಂತಹ ಭದ್ರತೆಯನ್ನ 100 ಪೊಲೀಸರನ್ನ ಅಲ್ಲಿ ಭದ್ರತೆಯ ವ್ಯವಸ್ಥೆಯನ್ನು ಸಹ ಮಾಡಿಕೊಳ್ಳಲಾಗಿತ್ತು ಅದಾದ್ರೆ ಈ ಎಲ್ಲಾನು ಮೀರಿನ ಸಹ ಒಂದೊಂದು VIP ಗೇಟ್ ನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ VIP ಗೇಟ್ ನಲ್ಲಿ ಒಂದು ಸ್ಯಾಂಟ್ರೋ ರವಿಯನ್ನ ಒಂದು ಅಜ್ಞಾತ ಸ್ಥಳಕ್ಕೆ ಒಂದು ಪೊಲೀಸ್ ಅಧಿಕಾರಿಗಳ ತಂದ ಕರೆದುಕೊಂಡು ಹೋಗುವಂತಹ ಮಾಹಿತಿ ಮತ್ತು ಸಾಧ್ಯತೆ ಇರುವಂತದ್ದು ಅಂದ್ರೆ ಈ ಒಂದು VIP ಗೇಟ್ ನಲ್ಲಿ ಸಾಮಾನ್ಯವಾಗಿ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಮತ್ತು ವಿದೇಶದಿಂದ ಬರುವಂತಹ ಬೇರೆ ಬೇರೆ ಅಧ್ಯಕ್ಷರಿಗೆ ಮಾತ್ರ ಈ ಒಂದು VIP
ಬಿಜೆಪಿ ಗೆಟ್ನಲ್ಲಿ ಅವಕಾಶವನ್ನ ಅಂದ್ರೆ ಹೋಗೋದಕ್ಕೆ ಮತ್ತೆ ಬರೋದಕ್ಕೆ ಒಂದು ಅವಕಾಶವನ್ನ ಮಾಡಿರ್ತಾರೆ. ಅಂದ್ರೆ ನಿನ್ನೆ ಏನಂತಂದ್ರೆ ಈ ಒಂದು ಸ್ಯಾಂಟ್ರೋ ರವಿಯನ್ನ ಆರೋಪಿಯನ್ನ ಒಂದು ವಿಐಪಿ ಗೆಟ್ನಲ್ಲಿ ಕರೆದುಕೊಂಡು ಅಜ್ಞಾತ ಸ್ಥಳಕ್ಕೆ ಹೋಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಮತ್ತು ಏನು ಸಾಕಷ್ಟು ಅನುಮಾನಗಳಿಗೆ ಎಡೆಮಣೆ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ಸ್ಯಾಂಟ್ರೋ ರವಿಯ ಬಗ್ಗೆ ವಿಪಕ್ಷಗಳು ಏನು ಟೀಕೆ ಮಾಡ್ತಾ ಇದಾವೆ, ಏನು ಸ್ಯಾಂಟ್ರೋ ರವಿಯಾಗಿ ಏನಂದ್ರೆ ರಾಜ್ಯಾತೀತವನ್ನ ನಮ್ಮ ರಾಜ್ಯ ಸರ್ಕಾರ ನೀಡ್ತಾ ಇದೆ ಅಂತ ಏನು ಈಗಾಗಲೇ ಸಾಕಷ್ಟು ಟೀಕೆಗಳನ್ನ ವ್ಯಕ್ತವಾಗ್ತಾ ಇದೆ. ಈ ಒಂದು ದಿನದಲ್ಲಿ ನಿನ್ನೆ ಒಂದು ವಿಐಪಿ ಗೇಟ್ ನಲ್ಲಿ ಒಂದು ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತ ಈ ಒಂದು ರಾಜ್ಯಾತೀತ ಒಂದು ಟೀಕೆಗಳಿಗೆ ಇದು ಒಂದು ಸಹ ಒಂದು ಸಪೋರ್ಟ್ ಆಗಿ ನಿಲ್ಲುವಂತಹ ಎಲ್ಲಾ ರೀತಿಯಾದ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಈಗಾಗಲೇ ನಿನ್ನೆ ಒಂದು ವಿಐಪಿ ಗೇಟ್ ನಲ್ಲಿ ಈ ಒಂದು ಸ್ಯಾಂಟ್ರೋ ರವಿಯನ್ನ ಕರೆದುಕೊಂಡು ಹೋದಂತ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ಎಚ್ ಡಿ ಮಾಜಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತದ್ದು. ಈಗ ಯಾಕೆ ಈ ರೀತಿಯನ್ನ ಅಂದ್ರೆ ವಿಐಪಿ ಗೇಟ್ ನಲ್ಲಿ ಪ್ರಧಾನಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಈ ಒಂದು ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ವಿಐಪಿ ಗೇಟ್ ನಲ್ಲಿ ಅವಕಾಶ ಇದೆ, ಆರೋಪಿಯನ್ನ ಯಾಕೆ ಈ ಒಂದು ವಿಐಪಿ ಗೇಟ್ ನಿಂದ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋದ್ರು ಅಂತ ಈಗಾಗಲೇ ಪ್ರಶ್ನೆಯನ್ನ ಸಹ ಮಾಡಿರುವಂತದ್ದು ಲೀನಶ್ರೀ. ಥ್ಯಾಂಕ್ ಯು. ಇನ್ನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ನ ಹಿಡಿದಿರೋದೇ ಒಂದು ರೋಚಕ ಸ್ಟೋರಿ, ಸಿನಿಮಾ ಕಹಾನಿಗಿಂತವೂ ರೋಚಕವಾಗಿದೆ ಈ ಆಪರೇಷನ್ ಸ್ಯಾಂಟ್ರೋ. ರಾಮನಗರ ಎಸ್ಪಿ ಸಂತೋಷ್ ಬಾಬು ನೇತೃತ್ವದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿರುತ್ತೆ. ಅಹಮದಾಬಾದ್ ನಲ್ಲಿ ಸ್ಯಾಂಟ್ರೋ ರವಿ ಅರೆಸ್ಟ್ ಆಗಿದ್ದು ಹೇಗೆ, ಆತನ ಹಿಡಿಯುವಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗಿರುತ್ತೆ. ಆ ಕಾರ್ಯಾಚರಣೆ ಕೂಡ ರೋಚಕವಾಗಿದೆ. ಗುಜರಾತ್ನಲ್ಲಿ ಸ್ಯಾಂಟ್ರೋ ಜೊತೆಯಲ್ಲಿದ್ದಂಥ ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆ ಉದ್ಯಮಿಯಿಂದಲೇ ಸಿಕ್ಕಿಬಿದ್ದ ಹಾಗಾದರೆ ಸ್ಯಾಂಟ್ರೋ ರವಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ನ ಗುಜರಾತ್ನ ಅಹಮದಾಬಾದ್ನಲ್ಲಿ ಹಿಡಿಯಲಾಗಿದೆ. ಆ ಉದ್ಯಮಿ ಏನಿದ್ದಾನೆ, ಆ ಉದ್ಯಮಿಯಿಂದಲೇ ಸ್ಯಾಂಟ್ರೋ ರವಿ ಸಿಕ್ಕಿಬಿದ್ದಿದ್ದಾನೆ. ಹಾಗಾದರೆ ಸ್ಯಾಂಟ್ರೋ ರವಿ ಜೊತೆಯಲ್ಲಿದ್ದಂಥ ಉದ್ಯಮಿ ಯಾರು? ಈ ರಾಮನಗರ ಎಸ್ಪಿ ಸಂತೋಷ್ ಬಾಬು ನೇತೃತ್ವದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗುತ್ತೆ. ಹಾಗಾದ್ರೆ ಹೇಗಿತ್ತು ಸ್ಯಾಂಟ್ರೋ ರವಿಯ ಎಸ್ಕೇಪ್ ರೂಟ್ ಮ್ಯಾಪ್? ಆತ ಸುಮಾರು 11 ದಿನಗಳಿಂದ ಪೊಲೀಸರ ಕಣ್ತಪ್ಪಿಸಿ ಓಡಾಟವನ್ನ ನಡೆಸ್ತಾ ಇದ್ದ. ಕಂಪ್ಲೀಟ್ ಆತನ ಟ್ರಾವೆಲಿಂಗ್ ಹಿಸ್ಟ್ರಿಯನ್ನ ಗಮನಿಸಬಹುದು. ಪುಣೆ, ಮುಂಬೈ, ಮಹಾರಾಷ್ಟ್ರ, ಗುಜರಾತ್ ಸೇರಿ ವಿವಿಧೆಡೆ ಆತ ಸಂಚಾರ ಮಾಡ್ತಾ ಇದ್ದ. ಸ್ಯಾಂಟ್ರೋ ರವಿ ಸ್ನೇಹಿತ ಉದ್ಯಮಿ ರಾಮ್ಜಿಯಿಂದ ಆತ ಸಿಕ್ಕಿಬಿದ್ದಿದ್ದಾನೆ. ಸ್ಯಾಂಟ್ರೋ ರವಿಯ ಸ್ನೇಹಿತ ಗುಜರಾತ್ ಮೂಲದ ರಾಮ್ಜಿ, ಹೇಗಿತ್ತು ಹಾಗಾದ್ರೆ ಆತನ ಹಿಡಿಯುವಂತ ಕಾರ್ಯಾಚರಣೆ? ಚೆನ್ನೈ, ಗುಜರಾತ್, ಮಹಾರಾಷ್ಟ್ರದಲ್ಲಿ ದೊಡ್ಡ ಉದ್ಯಮಿಯಾಗಿದ್ದಾನೆ ರವಿಯ ಸ್ನೇಹಿತ ಏನು ರಾಮ್ಜಿ. ಪೊಲೀಸರಿಗೆ ಒಂದೇ ಒಂದು ಸುಳಿವು ಸಿಗದೆ ಆತ ಎಸ್ಕೇಪ್ ಆಗ್ತಾ ಇದ್ದ. ವೇಷ ಬದಲಿಸಿಕೊಂಡು ರಾಮ್ಜಿ ಜೊತೆ ಗುಜರಾತ್ನಲ್ಲಿ ಸ್ಯಾಂಟ್ರೋ ರವಿ ಇರ್ತಾನೆ. 15 ಹೆಚ್ಚು ಸಿಮ್ ಕಾರ್ಡ್ ಅನ್ನ ಉದ್ಯಮಿ ರಾಮ್ಜಿ ಬಳಕೆ ಮಾಡ್ತಾ ಇದ್ದ. ಸಿಮ್ ಕಾರ್ಡ್ ಹಾಗೆ ಕಾಲ್ ಡೀಟೇಲ್ಸ್ ಲೊಕೇಶನ್ ಅನ್ನ ಹುಡುಕಿ ಪೊಲೀಸ್ ಟೀಮ್ ಹೊರಟಿರುತ್ತೆ. ಚೆನ್ನೈ, ಗುಜರಾತ್ ಈ ಕಡೆ ಎಲ್ಲ ಆತ ಸಂಚಾರವನ್ನ ಮಾಡ್ತಾ ಇರ್ತಾನೆ. ಆದ್ರೆ ನಿಖರವಾದಂಥ ಮಾಹಿತಿ, ಖಚಿತವಾದಂಥ ಮಾಹಿತಿಯ ಮೇರೆಗೆ ಸ್ಯಾಂಟ್ರೋ ರವಿಯನ್ನ ಈಗ ಬಂಧಿಸಲಾಗಿದೆ. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಇಲ್ಲಿ ಗಮನಿಸಬೇಕು, ರಾಮನಗರ ಎಸ್ ಪಿ ಸಂತೋಷ್ ಅವರ ಒಂದು ಟೆಕ್ನಿಕಲ್ ಟೀಮ್ನಿಂದಾಗಿ ಸ್ಯಾಂಟ್ರೋ ರವಿಯನ್ನ ಈಗ ಹಿಡಿಯಲಾಗಿದೆ. ಆ ರೋಚಕ ಕಾರ್ಯಾಚರಣೆ ಹೇಗಿತ್ತು, ಪೊಲೀಸ್ ಮೂಲಗಳಿಂದ ಏನ್ ಸಿಗ್ತಾ ಇದೆ ಮಾಹಿತಿ? ಕಳೆದ 11 ದಿನಗಳಿಂದ ನಾಪತ್ತೆಯಾಗಿದ್ದಂತಹ ಸ್ಯಾಂಟ್ರೋ ರವಿ ನಿನ್ನೆ ಗುಜರಾತ್ ನಲ್ಲಿ ಬಂಧನ ಆಗಿರುವಂತದ್ದು. ಆ ಬಂಧನದ ಹಿಂದೆ ನೋಡೋದಾದ್ರೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಇತ್ತು. ಏನು ಕಳೆದ ಒಂದು ವಾರ ನಾಪತ್ತೆಯಾಗಿ ಒಂದು ವಾರ ಕಳೆದ್ರು ಕೂಡ ಆತ ಪತ್ತೆ ಆಗಿರಲಿಲ್ಲ. ಆ ನಿಟ್ಟಿನಲ್ಲಿ ರಾಮನಗರ ಎಸ್ ಪಿ ಸಂತೋಷ್ ಬಾಬು ನೇತೃತ್ವದಲ್ಲಿ ಕೇಂದ್ರ ವಲಯ IGP ಒಂದು ಟೆಕ್ನಿಕಲ್ ಟೀಮ್ ಅನ್ನ ಮಾಡ್ತಾರೆ. ಆ ಟೀಮ್ ಮುಖಾಂತರ ಸ್ಯಾಂಟ್ರೋ ರವಿಯನ್ನ ಬಂಧನ ಮಾಡ್ಲಿಕ್ಕೆ ಆಪರೇಟ್ ಅನ್ನ ಮಾಡ್ತಾರೆ. ಪ್ರಮುಖವಾಗಿ ಸುಮಾರು 11 ದಿನ ಕಳೆದ್ರು ಕೂಡ ಆತ ಪತ್ತೆ ಆಗಿರಲ್ಲ. ಪೊಲೀಸರು ಕೂಡ ಸಾಕಷ್ಟು ಕಡೆಗಳಲ್ಲಿ ಅದನ್ನ ಹುಡುಕ್ತಾರೆ, ಎಲ್ಲೂ ಕೂಡ ಆತ ಪತ್ತೆ ಆಗೋದಿಲ್ಲ. ಪ್ರಮುಖವಾಗಿ ಏನು ಸ್ಯಾಂಟ್ರೋ ರವಿಯ ಸ್ನೇಹಿತ ರಾಮೋಜಿ ಇರ್ತಾನೆ, ಆತನ ಜೊತೆ ಆತ ಹೋಗ್ತಾ ಇರುತ್ತಾನೆ ಅನ್ನೋದು ಪೊಲೀಸರಿಗೆ ಮಾಹಿತಿ ಸಿಗ್ತದೆ. ಆ ನಿಟ್ಟಿನಲ್ಲಿ ರಾಮೋಜಿಯ ಜಾಡನ ಪೊಲೀಸ್ ಹಿಡಿತಾರೆ. ರಾಮೋಜಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಬಿಸ್ನೆಸ್ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಜೊತೆಗೆ ಆತ ಎಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಿ ಫೈನಲಿ ಆತನ ಮುಖಾಂತರ ಸ್ಯಾಂಟ್ರೋ ರವಿಯನ್ನ ಬಂಧನ ಮಾಡ್ತಾರೆ. ಪ್ರಮುಖವಾಗಿ ಚೆನ್ನೈ, ಮಹಾರಾಷ್ಟ್ರ, ಪುಣೆ, ಮುಂಬೈಗಳಲ್ಲಿ ಸ್ಯಾಂಟ್ರೋ ರವಿ ಹೋಗ್ತಾ ಇರ್ತಾನೆ. ಕಂಪ್ಲೀಟು ಟ್ರಾವೆಲಿಂಗ್ ಅಲ್ಲೇ ಆತ ಇರ್ತಾನೆ. ಕ್ಷಣಕ್ಕೊಂದು ಸಿಮ್ ಕಾರ್ಡ್ ಗಳನ್ನ ಬದಲಾಯಿಸ್ತಾನೆ. ಸುಮಾರು 15 ಹೆಚ್ಚು ಸಿಮ್ ಕಾರ್ಡ್ ಗಳನ್ನ ಬಳಸ್ತಿದ್ದ ಅಂತ ಹೇಳಲಾಗ್ತದೆ. ಸ್ಯಾಂಟ್ರೋ ರವಿ ಜೊತೆಗೆ ಆತನ ಸ್ನೇಹಿತ ಚೇತನ್ ಮತ್ತೆ ರಾಮೋಜಿ ಅನ್ನ ಮೂರನ್ನು ಕೂಡ ಈಗ ಗುಜರಾತ್ ನ ಪೊಲೀಸರು ಬಂಧನ ಮಾಡಿದ್ರು. ಬಂಧನದ ನಂತರ ಸದ್ಯ ಈಗ ಮೈಸೂರು ಪೊಲೀಸರು ನೇರವಾಗಿ ಆತನನ್ನ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕರೆದುಕೊಂಡು ಬರ್ತಾರೆ. ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ಸ್ಯಾಂಟ್ರೋ ರವಿಯನ್ನ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡ್ತಾರಂತದ್ದು.
ಪ್ರಮುಖವಾಗಿ ಈ ಕೇಸ್ನಲ್ಲಿ ಏನು ದೂರುದಾರಿ ಸಂತ್ರಸ್ತ ಏನಿದ್ದಾರೆ ಆ ದೂರು ಜೊತೆಗೆ ರೇಪ್ ಕೇಸ್ ಆಗಿರ್ಬೋದು ಸಾಕಷ್ಟು ಇಲಾಖೆಗಳಲ್ಲಿ ಸೆಂಟ್ರಲ್ ರವಿ ವರ್ಗಾವಣೆಯನ್ನ ಮಾಡ್ತಿದ್ದ ಜೊತೆಗೆ ಪಿಮ್ ಕೆಲಸವನ್ನ ಮಾಡ್ತಿದ್ದ ಅಂತ ಆರೋಪಗಳಿದೆ ಪ್ರಮುಖವಾಗಿ ಸೆಂಟ್ರಲ್ ರವಿ ಮೇಲೆ 2007 ಅಲ್ಲಿನೇ ಗುಂಡಾ ಆಕ್ಟ್ ಕೂಡ ಆಗಿರುತ್ತೆ ಜೊತೆಗೆ ಹಲವು ಪ್ರಕರಣಗಳಲ್ಲಿ ಸೆಂಟ್ರಲ್ ರವಿಯ ಹೆಸರಿರುತ್ತೆ ಆ ಎಲ್ಲಾ ಕೇಸ್ಗಳು ಸದ್ಯ ಇದೀಗ ರಿಓಪನ್ ಆಗುವಂತ ಸಾಧ್ಯತೆಗಳಿರುವಂತದ್ದು ಸದ್ಯ ಆತನನ್ನ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡ್ತಿರುವಂತ ಪೊಲೀಸರಿಗೆ ಮತ್ತಷ್ಟು ಮಾಹಿತಿಗಳು ಸೆಂಟ್ರಲ್ ರವಿಯಿಂದ ಬರಬೇಕಾಗಿರುವಂತದ್ದು ಯಾಕಂತಂದ್ರೆ ಸೆಂಟ್ರಲ್ ರವಿ ಮೇಲೆ ಸಾಕಷ್ಟು ಅಲಿಗೇಷನ್ಸ್ ಗಳಿತ್ತು ಬಿಜೆಪಿ ಸರ್ಕಾರ ಕೂಡ ಅದು ಸಾಕಷ್ಟು ಮಂತ್ರಿಗಳು ಜೊತೆಗೆ ಉನ್ನತ ಮಟ್ಟದ ಅಧಿಕಾರಿಗಳು ಇದ್ರು ಕೂಡ ಅಂತ ಹೇಳಲಾಗ್ತಾ ಇದೆ ಕೆಲವೊಂದಷ್ಟು ಆಡಿಯೋಗಳನ್ನು ಕೂಡ ನಾವು ನೋಡಿದೀವಿ ಈಗಾಗಲೇ ಪೊಲೀಸರ ಜೊತೆ ಯಾವ ರೀತಿ ಮಾತನಾಡ್ತಿದ್ದ ಅನ್ನೋದಂತದ್ದು ಜೊತೆಗೆ ಅಧಿಕಾರಿಗಳ ಜೊತೆ ಯಾವ ರೀತಿ ಮಾತಾಡ್ತಿದ್ದ ಯಾವೆಲ್ಲ ಮಂತ್ರಿಗಳನ್ನ ಹೆಸರುಗಳನ್ನ ಹೇಳ್ತಿದ್ದ ಅನ್ನೋದು ಕೂಡ ಬೆಳಕು ಬಂದಿರೋದು ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇರೋದು ಪ್ರಮುಖವಾಗಿ ಸೆಂಟ್ರಲ್ ರವಿ ತನಿಖೆ ನಂತರ ಯಾವೆಲ್ಲ ಅಂಶಗಳನ್ನ ಹೇಳ್ತಾನೆ ಇವತ್ತು ಕೂಡ ಅವನನ್ನ ಮೈಸೂರಿನ ನ್ಯಾಯಾಧೀಶ ಮುಂದೆ ಹಾಜರು ಮಾಡಬೇಕಾಗಿತ್ತು ಸದ್ಯ ಅಜ್ಞಾತ ಸ್ಥಳದಲ್ಲಿ ಅದನ್ನ ವಿಚಾರಣೆ ಮಾಡ್ತಾ ಇರೋದ್ರಿಂದ ಯಾವೆಲ್ಲ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕ್ತಾರೆ ಜೊತೆಗೆ ಒಂದು ಪೆನ್ ಡ್ರೈವ್ ಮತ್ತೆ ಲ್ಯಾಪ್ಟಾಪ್ ಕೂಡ ಏನು ಸೆಂಟ್ರಲ್ ರವಿ ಬಳಿ ಇತ್ತು ಆ ಸ್ಯಾಂಟ್ ಅದನ್ನ ಎಲ್ಲಿಟ್ಟಿದ್ದಾನೆ ಅನ್ನೋದು ಕೂಡ ಪೊಲೀಸರಿಗೆ ತಿಳಿದು ಬರಬೇಕಾಗಿರುತ್ತದೆ ಯಾಕಂದ್ರೆ ಅದರಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಇಕ್ಕಿದ್ದ ಜೊತೆಗೆ ಈತ ಯಾರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದ ಜೊತೆಗೆ ಯಾವೆಲ್ಲ ಮಂತ್ರಿಗಳ ಜೊತೆ ಸಂಪರ್ಕ ಹೊಂದಿದ್ದ ಅನ್ನೋದು ಕೂಡ ಅಲ್ಲಿ ಮಾಹಿತಿ ಇದೆ ಅಂತ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಪೊಲೀಸರಿಗೆ ತನಿಖೆ ನಂತರ ಅದು ಗೊತ್ತಾಗುತ್ತೆ ಪ್ರಮುಖವಾಗಿ ಯಾಕೋ ಪೊಲೀಸ್ನವ್ರು ಕೂಡ ಏನು ಸೆಂಟ್ರಲ್ ರವಿಗೆ ರಾಜಾತಿಥ್ಯ ಕೊಡ್ತಿದ್ದಾರೆ ಅನ್ನೋಂಥದ್ದು ಅನುಮಾನ ಕೂಡ ಈಗ ಇಲ್ಲಿ ವ್ಯಕ್ತವಾಗ್ತಾ ಇರುತ್ತದೆ ಯಾಕಂತಂದ್ರೆ ನೇರವಾಗಿ ಏರ್ಪೋರ್ಟ್ ನಿಂದ ಅದನ್ನ ವಿವಿಐಪಿ ಗೇಟ್ ನಿಂದ ಕರ್ಕೊಂಡು ಬರ್ತಾರೆ ಅಲ್ಲಿಂದ ಮಾಧ್ಯಮಗಳನ್ನ ಕಣ್ತಪ್ಪಿಸಿ ಅದನ್ನ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ